ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ಡ್ರೈವ್ ಸ್ಪಾರ್ಕ್ಗೆ. ದಿಸ್ ಇಸ್ ಭಾರದ್ವಾಜ್ ಆ್ಯಂಡ್ ನಾನು ಇವಾಗ ಇದ್ದೀನಿ ಒಮೆಗಾ ಸಿಕಿ ಮೊಬಿಲಿಟಿ ಅನ್ನೋ ಒಂದು ಸ್ಟಾಲಲ್ಲಿ. ಇಲ್ಲೇನು ನೋಡ್ತಾ ಇದ್ದೀರಾ, ಎಲ್ಲ ನಿಮಗೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್. ಸ್ವಲ್ಪ ಅನೌನ್ಸ್ಮೆಂಟ್ ನಡೀತಾ ಇದೆ, ಸೊ ಸ್ವಲ್ಪ ಜೋರಾಗಿ ಮಾತಾಡ್ತೀನಿ, ಸೊ ದ್ಯಾಟ್ ಯು ಗೈಸ್ ಕ್ಯಾನ್ ಹಿಯರ್ ಇಟ್. ಸೊ ಇದು ಏನು ನೋಡ್ತಾ ಇದ್ದೀರಾ ನೀವು, ಒಮೆಗಾ ಸಿಕಿ ಮೊಬಿಲಿಟಿ ಮ್ಯೂಸ್ ಅಂತ. ಸೊ ಇದೊಂದು ತ್ರೀ ವೀಲರ್. ಸೊ ನಿಮಗೆ ಈ ಒಂದು ಸ್ಪೆಕ್ಸ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಫಸ್ಟ್ ಇದರ ಒಂದು ಲುಕ್ ಯಾವ ಥರ ಇದೆ ಅಂತ ಹೇಳ್ಬಿಡ್ತೀನಿ, ಡಿಸೈನ್ ಯಾವ ಥರ ಇದೆ ಅಂತ ಹೇಳ್ತೀನಿ. ನೀವು ನೋಡ್ತಾ ಇದ್ರೆ ಒಂದು ಲಾರ್ಜ್ ವಿಂಡ್ ಸ್ಕ್ರೀನ್ ಸಿಗುತ್ತೆ ನಿಮಗೆ, ಸಿಕ್ಕಾಪಟ್ಟೆ ದೊಡ್ಡ ಲಾರ್ಜ್ ವಿಂಡ್ ಸ್ಕ್ರೀನ. ಆ್ಯಂಡ್ ಅಲ್ಲಿ ನೀವು ವೈಪರ್ಸ್ನ ಸ್ಪಾಟ್ ಮಾಡ್ಬೋದು. ನಾರ್ಮಲಿ ಕೆಳಗಡೆ ಇರುತ್ತೆ, ಬಟ್ ನಿಮಗೆ ಇದರಲ್ಲಿ ಮೇಲ್ಗಡೆ ಇರೋದ್ರಿಂದ, ಬಿಕಾಸ್ ಈ ಒಂದು ವೈಪರ್ ವಿಂಡ್ಶೀಲ್ಡ್ ಶೇಪ್ ಏನಿದೆ ಅದರಿಂದ ನಿಮಗೆ ಕೆಳಗಡೆ ಇದು ಕೊಡ್ತಾರ, ಮೇಲ್ಗಡೆ ಕೊಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ನಿಮಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಒಂದು ಹೆಡ್ ಲ್ಯಾಂಪ್ಗಳು ಇಲ್ಲಿ ನೀವು ನೋಡ್ಬೋದು, ರೌಂಡ್ ಶೇಪ್ ಹೆಡ್ ಲ್ಯಾಂಪ್ಸ್. ಆ್ಯಂಡ್ ಒಮೆಗಾ ಸಿಕಿ ಮೊಬಿಲಿಟಿ ಲೋಗೋ ಇದೆಲ್ಲ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಕೆಳಗಡೆ ನಿಮಗೆ ಒಂದು ರೆಗ್ಯುಲರ್ ಸ್ಟ್ಯಾಂಡರ್ಡ್ ತ್ರೀ ವೀಲರ್ ವೀಲ್ ಏನಿದೆ ಅದು ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ, ಅಲಾಂಗ್ ವಿತ್ ದ ಮಡ್ ಗಾರ್ಡ್. ಸೊ ಇದು ಫ್ರಂಟ್ ಪ್ರೊಫೈಲ್ ಆಯಿತು. ಆ್ಯಂಡ್ ಸೈಡ್ ಪ್ರೊಫೈಲ್ಗೆ ಬರಬೇಕು ಅಂದರೆ ಆ್ಯಕ್ಚುಲಿ ಇಲ್ಲಿ ಮಿರರ್ ತುಂಬ ಚೆನ್ನಾಗಿದೆ, ಅಲ್ಲಿಂದ ಶುರು ಆಗಿ ಇಲ್ಲಿ ತನಕ ಬರುತ್ತೆ ನಿಮಗೆ ಮಿರರು. ಸೊ ಒಂದು ಸಿಕ್ಕಾಪಡೆ ಎಕ್ಸ್ಟೆಂಡೆಡ್ ಮಿರರ್, ಬಿಕಾಸ್ ಈ ಬಾಡಿ ಶಾಪ್ ಈ ಥರ ಇರೋದ್ರಿಂದ ಈ ಥರ ಒಂದು ಮಿರರ್ ಕೊಡಬೇಕಾಗುತ್ತೆ. ಇಲ್ಲಿ ಯಾವುದೇ ಥರದ ಮೌಂಟಿಂಗ್ ಪಾಯಿಂಟ್ ಇಲ್ಲ ಅನ್ಸುತ್ತೆ ಅವ್ರಿಗೆ, ಅದಕ್ಕೋಸ್ಕರ ಹಂಗೆ ಕೊಟ್ಟಿದ್ದಾರೆ. ಆಲ್ಸೋ ಇಟ್ ಲುಕ್ಸ್ ವೆರಿ ಕ್ವಾಕಿ. ಸೈಡಿಂದ ನಿಮಗೆ ಒಂದು ಮೊಟ್ಟೆ ಥರ ಕಾಣುತ್ತಾ ಇದು ಅಂತ ನೋಡಿ, ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ರಿಯರ್ ತ್ರೀ ಕ್ವಾರ್ಟರಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ ಚೆನ್ನಾಗಿದೆ, ಒಂದು ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ಸೈಡ್ ಪ್ರೊಫೈಲ್ ಬಗ್ಗೆ ಇನ್ನೂ ಮಾತಾಡಬೇಕು ಅಂದರೆ, ನಿಮಗೆ ಎರಡು ಡೋರ್ ಸಿಗುತ್ತೆ ಇಲ್ಲಿ ಫಾರ್ ದ ಡ್ರೈವರ್ ಆ್ಯಂಡ್ ದ ಪ್ಯಾಸೆಂಜರ್ಸ್ ಆರಾಮಾಗಿ ಕೂತ್ಕೊಳ್ಳೋದಕ್ಕೆ. ಮುಂದೆಯಿಂದ ಹೋಗಿ ಹಿಂದೆ ಥರ ಹೋಗೋ ಕೂತ್ಕೊಳ್ಳೋ ಥರ ಯಾವುದೂ ನೆಸೆಸಿಟಿ ಇಲ್ಲ. ಇಲ್ಲೇ ನಿಮಗೆ ಡೋರ್ ಇದೆ. ಸೊ ಇಟ್ಸ್ ಅ ಫೋರ್ ಡೋರ್ ರಿಕ್ಷಾ, ತ್ರೀ ವೀಲರ್ ರಿಕ್ಷಾ. ಸೊ ಫೇರ್ಲಿ ಸಿಂಪಲ್ ಸೈಡ್ ಪ್ರೊಫೈಲಲ್ಲಿ ಆ ಒಂದು ಮಿರರ್ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇವಾಗ ರೇ ಪ್ರೊಫೈಲ್ಗೆ ಹೋಗೋಣ. ರೇ ಪ್ರೊಫೈಲ್ಗೆ ಹೋದರೆ ಆ್ಯಂಟನಾ ಸಿಗುತ್ತೆ ನಿಮಗೆ. ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರಾ, ಒಂದು ವಿಂಡ್ಶೀಲ್ಡ್. ಸೊ ಇದು ನಿಮಗೆ ಒಂದು ಪೂರ್ತಿ ಬೂಟ್ ಇದು ಆಚೆ ಬರುತ್ತೆ. ಆ್ಯಂಡ್ ಬೂಟ್ ಸ್ಪೇಸ್ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ರೇ ಪಾರ್ಕಿಂಗ್ ಸೆನ್ಸರ್ಸ್ ಜೊತೆಗೆ ಕ್ಯಾಮ್ರಾ ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮ್ಯೂಸ್ ಅನ್ನೋದು ಬ್ಯಾಟ್ರಿಂಗ್ ಕೂಡ ನೀವು ನೋಡ್ಬೋದು, ಮತ್ತು ಐ ಡಿ ಟೆಕ್ ಅನ್ನೋದು ಬ್ಯಾಟ್ರಿಂಗ್ ನೋಡ್ಬೋದು. ಆ್ಯಂಡ್ ಟೈಲ್ ಲ್ಯಾಂಪ್ಗಳೆಲ್ಲ ಏನು ನೋಡ್ತಾ ಇದ್ದೀರಾ ನೀವು, ಇದು ಕೂಡ ಒಂದು ರೆಡ್ ಟೈಲ್ ಲ್ಯಾಂಪ್ಸ್ಗಳು ಇಲ್ಲಿ ನೀವು ನೋಡೋಕ್ಕೆ ಸಿಗುತ್ತೆ. ಸೊ ಅದ್ರ ಜೊತೆಗೆ ನಿಮಗೆ ಇಲ್ಲಿ ಸೈಡ್ ಪ್ರೊಫೈಲ್ಗೆ ಬಂತು ಅಂತಂದರೆ, ನೀವು ಇಲ್ಲಿ ನೋಡ್ಬೋದು ಅಗೇನ್ ಆ ಒಂದು ಶೇಪ್ನ ನಿಮಗೆ ತೋರಿಸ್ತೀನಿ. ಸೊ ಚೆನ್ನಾಗಿದೆ ಶೇಪ್ ನಿಮಗೆ ಇದು ನೋಡೋದಕ್ಕೆ, ವೆರಿ ಕ್ವಾಕಿ ಶೇಪ್ ಆ್ಯಂಡ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಶೇಪ್ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸ್ವಲ್ಪ ಆ ಕಡೆಯಿಂದ ಹೋಗಿ ನಿಮಗೆ ಇದರಲ್ಲಿರೋ ಒಂದು ಫ್ರಂಟಲ್ಲಿ ಸಿಗೋ ಒಂದಿಷ್ಟು ಡೀಟೇಲ್ಸ್ಗಳನ್ನ ತೋರಿಸ್ತೀನಿ. ಆ್ಯಕ್ಚುಲಿ ನೋಡ್ಬೋದು ಪ್ಯಾಸೆಂಜರ್ಸ್ ಮೂರು ಜನ ಕನ್ನಡದವರ ಇಲ್ಲ, ಡ್ರೈವ್ ಸ್ಪಾರ್ಕ್ ಕನ್ನಡ ಅಂತ ಮೀಡಿಯಾ ಹೌಸ್, ನಾವು ಡ್ರೈವ್ ಸ್ಪಾರ್ಕ್ ಕನ್ನಡ ಅಂತ ಮೀಡಿಯಾ ಹೌಸ್, ಮೀಡಿಯಾ ಡ್ರೈವ್ ಸ್ಪಾರ್ಕ್ ಕನ್ನಡ ಅಂತ ಮೀಡಿಯಾ ಹೌಸ್ ನಾವು. ಹಾಂ, ಮೀಡಿಯಾ ಹೌಸ್ ಯೂಟ್ಯೂಬರ್ ಕರೆಕ್ಟ್ ಇಲ್ಲ, ಮೀಡಿಯಾ ಹೌಸ್ ನಾವು. ಚೆಕ್ ಮಾಡಿ ಯೂಟ್ಯೂಬಲ್ಲಿ ಡ್ರೈವ್ ಸ್ಪಾರ್ಕ್ ಕನ್ನಡ ಅಂತ ಫುಲ್ ಕವರೇಜ್ ಕೊಡ್ತಾ ಇದ್ದೀವಿ ನಾವು, 4 ಡೇಸಿಂದ ಕವರ್ ಮಾಡ್ತಾ ಇದ್ದೀವಿ ನಾವು. ಹಾಂ, ಸೊ ಇಲ್ಲಿ ನಿಮಗೆ ಇಲ್ಲಿ ಆ್ಯಕ್ಚುಲಿ ಏನು ನೋಡ್ತಾ ಇದ್ದೀರಾ, ಇದು ಡ್ರೈವರ್ ಸೀಟ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಅಗೇನ್ ವೆರಿ ಪ್ಲಸ್ ಡ್ರೈವರ್ ಸೀಟ್ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಅದರ ಒಂದು ಡ್ರೈವ್ ಸೆಲೆಕ್ಟರ್ ಇದೆ. ಆ್ಯಂಡ್ ನಿಮಗೆ ಸ್ಮಾರ್ಟ್ಫೋನ್ ಇದೆ. ಇಲ್ಲಿ ಕೆಳಗಡೆ ಏನು ನೋಡ್ತಾ ಇದ್ದೀರಾ, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಅಲ್ಲಿ ಸ್ವಲ್ಪ ಡೋರ್ ಓಪನ್ ಮಾಡೋದು, ಬಟ್ ತುಂಬ ಸ್ಟ್ರೇ ಇದಾಗಿರೋದನ್ನ ನಾನು ಆ ಕಡೆ ಹೋಗ್ತಾ ಇಲ್ಲ. ಇದು ನಿಮಗೆ ಇಂಟೀರಿಯರ್ಸ್. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇಲ್ಲಿ ಇದರ ಒಂದು ಸ್ಪೆಕ್ಸ್ ಬಗ್ಗೆ ಮಾತಾಡೋಣ ಇವಾಗ. ಸೊ ವೆಹಿಕಲ್ ವೆಯ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ, ನಿಮಗೆ L5M ಕ್ಯಾಟಗರಿಗೆ ಬರುತ್ತೆ ಇದು. ಆ್ಯಂಡ್ 950 kg ಗ್ರಾಸ್ ವೆಹಿಕಲ್ ವೆಯ್ಟ್. ಸೊ ಒನ್ ಡ್ರೈವರ್ 3 ಪ್ಯಾಸೆಂಜರ್ಸ್ಗೆ ನಿಮಗೆ ಇದು ಅವೈಲೇಬಲ್ ಇದೆ. ಆ್ಯಂಡ್ ಟಾಪ್ ಸ್ಪೀಡ್ ನಿಮಗೆ ಇದು 50 km/h ಟಾಪ್ ಸ್ಪೀಡ್ ಬರುತ್ತೆ. ಆ್ಯಂಡ್ ಟ್ರೂ ರೇಂಜ್ ಅದಕ್ಕಿಂತ ಮುಂಚೆ ಇಂಡಿಕೇಟೆಡ್ ರೇಂಜ್ ಹೇಳ್ತೀನಿ, 150 km ಇಂಡಿಕೇಟೆಡ್ ರೇಂಜ್. ಆ್ಯಂಡ್ ಟ್ರೂ ರೇಂಜ್ ನಿಮಗೆ 100 km ಆನ್ ಅ ಸಿಂಗಲ್ ಚಾರ್ಜ್. NMC ಬ್ಯಾಟ್ರಿ ಕೆಮಿಸ್ಟ್ರಿ ನಿಮಗೆ ಇದರಲ್ಲಿ ಸಿಗುತ್ತೆ. 8 kWh ಬ್ಯಾಟ್ರಿ ಸಿಗುತ್ತೆ. ಆ್ಯಂಡ್ ನಿಮಗೆ ಚಾರ್ಜಿಂಗ್ ಟೈಮ್ ಏನಿದೆ ಅದು 4 hours ಇದೆ. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ಗ್ರೇಡೆಬಿಲಿಟಿ ಅಂದರೆ ಅಪ್ ಎಷ್ಟು ಜೋರಾಗೆ ಒಂದು ಏನಿರುತ್ತೆ ಅದು ಯಾವಾಗ ಹೋಗ್ಬೋದು ಅಂದರೆ 30% ಗ್ರೇಡೆಬಿಲಿಟಿನ ಇದು ಮಾಡುತ್ತೆ. ಇದರಲ್ಲಿ ರೀಜನ್ ಬ್ರೇಕಿಂಗ್ ಇದೆ. ರೀಜನ್ ಬ್ರೇಕಿಂಗ್ ಯೂಸ್ ಮಾಡ್ತು ಅಂತಂದರೆ ಓವರ್ 15% ಚಾರ್ಜ್ ಅಂದರೆ 0 to 100 ಇದಾಗ 15% ಚಾರ್ಜ್ನ ಅದು ಫಿಲ್ ಮಾಡುತ್ತೆ ಅಂತ ಒಮೆಗಾ ಸಿಕಿ ಮೊಬಿಲಿಟಿ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಟ್ರಾನ್ಸ್ಮಿಷನ್ ಟೈಪ್ ಅಗೇನ್ ಆಟೋಮ್ಯಾಟಿಕ್ ರಿಜಿಡ್ ಸಸ್ಪೆನ್ಷನ್ ನಿಮಗೆ ಹಿಂದೆ ಸಿಗುತ್ತೆ, ಮುಂದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಹೈಡ್ರಾಲಿಕ್ ಬ್ರೇಕ್ಸ್ ಇದೆ. ಸೊ ಇದೆಲ್ಲ ಒಂದು ಸ್ಪೆಕ್ಸ್ ಒಮೆಗಾ ಸಿಕಿ ಮೊಬಿಲಿಟಿ ಮ್ಯೂಸ್ದು. ಏನಿಸ್ತು ಈ ಒಂದು ತ್ರೀ ವೀಲರ್ನ ನೋಡಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಎಲ್ಲ ನಮ್ಮ ಆಟೋ ಎಕ್ಸ್ಪೋ 2023 ಕವರೇಜ್ನ ನೋಡೋದನ್ನು ಮರಿಬೇಡಿ. ಮುಂದಿನ ವೀಡಿಯೋ ಸಿಗೋಣ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.